ಆ ಕ್ಷೇತ್ರದಲ್ಲಿ ಉಪಚುನಾವಣೆ ಮುಗಿದು ಫಲಿತಾಂಶ ಈಗ ಹೊರಬೀಳ್ತಾ ಇದ್ದಂತೆ ಅಂತ ಗೆಲುವು ಸಾಧಿಸಿದ ಅಭ್ಯರ್ಥಿ ಹಾಗೂ ಅವರ ಬೆಂಬಲಿಗರು ಸಂಭ್ರಮದಲ್ಲಿ ಬ್ಯುಸಿ ಆಗಿದ್ರೆ, ಇತ್ತ ಕ್ಷೇತ್ರದ ಜನ ಚಿನ್ನಾಭರಣ ಕೊಂಡುಕೊಳ್ಳುವುದರಲ್ಲಿ ಬ್ಯುಸಿ ಆಗಿದ್ದಾರೆ. ಅರೆ, ಇದೇನು ಅಂತೀರಾ? ಚಿನ್ನಾಭರಣ ಕೊಂಡುಕೊಳ್ಳೋಕೆ ಚುನಾವಣೆಗೂ ಇರುವಂತ ಸಂಬಂಧ ಆದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರ ಉಪಚುನಾವಣೆಯಲ್ಲಿ ಹಣದ ಹೊಳೆಯದೇ ಚರ್ಚೆ. ಚಿನ್ನದ ಅಂಗಡಿಗಳ ಮುಂದೆ ಸರತಿ ಸಾಲಿನಲ್ಲಿ ನಿಂತಿರುವ ಜನ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಫಲಿತಾಂಶ ಹೊರಬಿದ್ದು ಸಂಭ್ರಮವನ್ನ ಆಚರಿಸಿ ಆಯಿತು. ಈಗ ಏನಿದ್ರು ಯಾವ ಪಕ್ಷದ ಅಭ್ಯರ್ಥಿಗಳು ಎಷ್ಟು ಹಣ ಹರಿಸಿದ್ದಾರೆ ಎಂಬ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಇನ್ನು ಮೂರು ಪಕ್ಷದ ಘಟಾನುಘಟಿ ನಾಯಕರು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಹಣದ ಹೊಳೆಯನ್ನೇ ಹರಿಸಿದ್ರು. ಇದರ ಪರಿಣಾಮವಾಗಿ ಕ್ಷೇತ್ರದ ಜನ ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮ ಗುಡಿ ರಸ್ತೆಯ ಚಿನ್ನದಂಗಡಿಗಳ ಮುಂದೆ ಸರತಿ ಸಾಲಿನಲ್ಲಿ ನಿಂತು ಚಿನ್ನಾಭರಣ ಖರೀದಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಗ್ರಾಹಕರಿಲ್ಲದೆ ಸದಾ ಖಾಲಿ ಖಾಲಿ ಹೊಡಿತಿದ್ದ ಚಿನ್ನದಂಗಡಿಗಳಿಗೆ ಚುನಾವಣೆಯಿಂದ ಈಗ ಶುಕ್ರ ದಸೆ ಬಂದಂತಾಗಿದೆ. ಮತದಾನಕ್ಕೂ ಮುನ್ನ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ತಮಗೆ ಮತ ನೀಡುವಂತೆ ಮತದಾರರಿಗೆ ಕಂತೆ ಕಂತೆ ಹಣ, ಮದ್ಯ, ಮಾಂಸ ಸೇರಿದಂತೆ ಆಕರ್ಷಕ ಗಿಫ್ಟ್ಗಳನ್ನ ನೀಡಿ ಇನ್ನಿಲ್ಲದ ಆಮಿಷಗಳನ್ನ ಒಡ್ಡಿದ್ದರು ಎನ್ನುವ ಮಾತುಗಳು ಕೇಳಿ ಬಂದಿವೆ. ಇನ್ನು ಚುನಾವಣೆ ವೇಳೆ ಬಂದ ಹಣದಿಂದ ಮತದಾರರು ಶಾಪಿಂಗ್ ಹಾಗೂ ಚಿನ್ನಾಭರಣವನ್ನ ಕೊಳ್ತಿದ್ದಾರೆ. ಇದೆಲ್ಲವನ್ನು ನೋಡಿದ ಸಾಮಾಜಿಕ ಹೋರಾಟಗಾರ ಕೃಷ್ಣನ್, ಈ ರೀತಿ ಮತದಾರರು ಹಣ ಗಿಫ್ಟ್ಗಳನ್ನ ಪಡೆದು ತಮ್ಮ ಮತಗಳನ್ನ ಮಾರಿಕೊಳ್ಳೋದ್ರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅವಮಾನ ಮಾಡಿದಂತೆ ಎಂದಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಚಿನ್ನದ ಅಂಗಡಿಗಳಲ್ಲಿ ಹೆಣ್ಣುಮಕ್ಕಳು ವ್ಯಾಪಾರ ಮಾಡ್ತಾ ಇರೋದು, ಎಲೆಕ್ಟ್ರಾನಿಕ್ ಬಜಾರಲ್ಲಿ ವ್ಯಾಪಾರ ನಡೀತಾ ಇರೋದು, ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಕಿಕ್ಕಿರಿದು ತುಂಬಿ ಉಳಿಸ್ತಾ ಇರೋದು ನೋಡಿದ್ರೆ ಪ್ರಜಾಪ್ರಭುತ್ವ ಬಗ್ಗೆ ನಮಗೆ ಬಹಳ, ಅದ್ರ ಬಗ್ಗೆ ಹೇಳೋದಕ್ಕೆ ಬಹಳ ನೋವಾಗ್ತದೆ. ಜನರನ್ನ ಇಷ್ಟು ಭ್ರಷ್ಟರನ್ನ ಮಾಡಿ ಮತ ಸೆಳಿಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೀವು ಅಂಗಡಿಗಳಲ್ಲಿ ನೋಡ್ಬೋದು, ಹೆಣ್ಮಕ್ಕಳು ತುಂಬಿ ತುಳಿಸ್ತಾ ಇದ್ದಾರೆ, ಬಂಗಾರನ ಗುರ್ತುಗಾಗಿ ತಗೋಬೇಕು, ಇದು ಯಾವುದೋ ಭ್ರಷ್ಟಾಚಾರ ಬಂದಿದೆ, ಇದನ್ನ ಒಂದು ಗುರ್ತಾಗಿ ತಗೋಬೇಕು ಅಂತ ಹೆಣ್ಮಕ್ಕಳು ಅಂಗಡಿಗಳಲ್ಲಿ ತುಂಬ ಹಾಕ್ತಿದ್ದಾರೆ. ಮತದಾರನ ಭ್ರಷ್ಟರು ಅಂತ ತೋರಿಸೋ ಕೆಲಸ ರಾಜಕೀಯ ಪಕ್ಷಗಳು ಮಾಡಿದ್ದಾವೆ. ಈ ವ್ಯವಸ್ಥೆಯಲ್ಲಿ ಇದು ಬಹಳ ತಪ್ಪಾಗ್ತದೆ. ಸಾಮಾಜಿಕವಾಗಿ ಒಂದು ಒಳ್ಳೆ ದಿನಗಳು ಬರ್ತವೆ ಅಂತ ಒಂದು ನಂಬಿಕೆ ಇದೆ. ಚಿಕ್ಕಬಳ್ಳಾಪುರ ಉಪಚುನಾವಣೆಯ ಜಾತ್ರೆಯಲ್ಲಿ ಅಭ್ಯರ್ಥಿಗಳು ಮತದಾರರಿಗೆ ಹಣದ ಹೊಳೆ ಹರಿಸಿದ್ದಾರೋ ಇವೋ ಗೊತ್ತಿಲ್ಲ. ಆದ್ರೆ ಉಪಚುನಾವಣೆ ಮುಗಿಯುತ್ತಿದ್ದಂತೆ ಜನ ಚಿನ್ನಾಭರಣ ಕೊಳ್ಳೋದ್ರಲ್ಲಿ ವಿಪರೀತ ಶಾಪಿಂಗ್ ಮಾಡಲು ಮುಗಿಬಿದ್ದಿರೋದು ಹತ್ತು ಹಲವು ಅನುಮಾನಗಳನ್ನ ಹುಟ್ಟು ಹಾಕಿರೋದಂತೂ ಸತ್ಯ. ಒಟ್ಟಿನಲ್ಲಿ ಹುಚ್ಚನ ಮದುವೆಯಲ್ಲಿ ಉಂಡೋನೆ ಜಾಣ ಅಂತಾರಲ್ಲ, ಹಾಗೆ ಇಲ್ಲಿ ಮತದಾರರು ಜಾಣರಾದ್ರ ಅಥವಾ ಗೆದ್ದ ಅಭ್ಯರ್ಥಿಗಳು ಜಾಣರಾದ್ರ ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ. ಸುರೇಶ್.